ಮೈ ಚಾನಲ್ ನೀವಿನ ಕನ್ನಡ ಬ್ಯೂಟಿ ಬಿಟ್ಸ್ ನ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ದಯವಿಟ್ಟು ಇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಂಧ್ಯಾ. ಸೊ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ನಾನು ಹೇರ್ ಟಿಪ್ಸ್ ಅನ್ನ ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ. ಸೊ ನ್ಯಾಚುರಲ್ ಆಗಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಇವಾಗ ನಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಕಾಣಿಸ್ಕೊಳುತ್ತೆ, ಯಾಕಂದ್ರೆ ದೇಹದ ಉಷ್ಣಾಂಶ ಏನಿದೆ ಹೆಚ್ಚಾಗುತ್ತೆ. ಸೊ ಈ ಟೈಮಲ್ಲಿ ನಾವು ನಮ್ಮ ದೇಹಕ್ಕೂ ಕೂಡ ನಾವು ಅದೇ ರೀತಿಯಾದಂಥ ಫುಡ್ನ ಫಾಲೋ ಅಪ್ ಮಾಡಬೇಕು, ಅದ್ರ ಜೊತೆಗೆ ನಮ್ಮ ಹೇರನ್ನು ಕೇರ್ ಮಾಡಬೇಕು. ಸೊ ಹೇರ್ ಕೇರ್ ಟಿಪ್ಸ್ ಅಂತ ಬಂದಾಗ ಅನೇಕ ವಿಷಯಗಳಿದೆ. ಇವತ್ತು ಒಂದು ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಿಂಪಲ್ ಆಗಿದೆ, ಎಲ್ಲರೂ ಕೂಡ ಉಪಯೋಗಿಸ್ಬೋದು. ಒಂದು ಶೈನ್ ಆಗೋದಕ್ಕೆ ಅಥವಾ ಹೇರ್ ಡ್ಯಾಂಡ್ರಫ್ ಇತ್ತು ಅಂದರೆ ಅಥವಾ ಹೇರ್ ಗ್ರೋತ್ ಆಗೋದಕ್ಕೆ ಅನೇಕ ಸಮಸ್ಯೆಗಳಿಗೂ ಕೂಡ ಇದು ಪರಿಹಾರ ಆಗಿದೆ. ಮನೆಯಲ್ಲೇ ಸಿಗುವಂತಹ ಒಂದಷ್ಟು ಪ್ರಾಡಕ್ಟ್ಗಳನ್ನ ನಾನು ಉಪಯೋಗಿಸಿದ್ದೀನಿ. ನಾ ಎಕ್ಸಾಂಪಲ್ ಆಗಿ ಕೊಕೊನಟ್ ಆಯಿಲ್, ಆಲಮಂಡ್ ಆಯಿಲ್. ಸೊ ಆಲಮಂಡ್ ಆಯಿಲ್ ಇಲ್ಲ ಅಂದರೆ ನಿಮಗೆ ಹತ್ರದಲ್ಲಿ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಬೈ ಮಾಡ್ಬೋದು. ಸೊ ಆ್ಯಂಡ್ ಇದ್ರ ಜೊತೆಗೆ ಆಲೋವೆರಾ ಜೆಲ್ಲು, ಸೊ ಆನಿಯನ್, ಇದಿಷ್ಟೇ. ಈ ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ನಮ್ಮ ಹೇರ್ ಕೇರನ್ನು ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ತಡ ಮಾಡೋದ್ಬೇಡ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವಾಗ ಆನಿಯನ್ ವಾಟರ್ ಯಾವ ರೀತಿ ನಾವು ಮಾಡೋದು ಅಂತ ತಿಳ್ಕೊಂಡು ಬರೋಣ, ಬನ್ನಿ. ಇದಕ್ಕೆ ಮೇಯ್ನಾಗಿ ಆನಿಯನ್ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನಾನಿಲ್ಲಿ ಮೀಡಿಯಂ ಸೈಜ್ದು ಒಂದು ಆನಿಯನ್ನ ತೆಗೆದುಕೊಂಡಿದ್ದೀನಿ, ಅದನ್ನು ಚಾಪ್ ಕೂಡ ಮಾಡಿಟ್ಕೊಂಡಿದ್ದೀನಿ ನೋಡಿ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಿಮ್ಮನೇಲಿ ಒಬ್ಬರು ಉಪಯೋಗಿಸ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ಇಬ್ಬರ, ಅಥವಾ ನಿಮ್ಮ ಹೇರ್ ಯಾವ ರೀತಿ ಲೆಂತ್ ಇದೆ, ಇದೆಲ್ಲದರ ಮೇಲೆ ನೀವು ಆನಿಯನ್ನ ತಗೋಬೇಕಾಗತ್ತೆ. ಸೊ ನಾನಿವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ. ವಿತೌಟ್ ವಾಟರ್ ಗ್ರೈಂಡ್ ಮಾಡ್ಕೋಬೇಕು, ಯಾಕಂದರೆ ನೀರಿನ ಅಂಶ ಆನಿಯನಲ್ಲಿ ಇರೋದ್ರಿಂದ ನಾವು ನೀರನ್ನು ಹಾಕೋ ಅವಶ್ಯಕತೆಯೇ ಇಲ್ಲ. ಸೊ ಇವಾಗ ಒಂದು ಕಡೆ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಸ್ಟ್ರೈನರ್ ಮೂಲಕ ನಾನು ಇಲ್ಲಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಆನಿಯನ್ ವಾಟರನ್ನು. ಸೊ ನಾನಿಲ್ಲಿ ಹೇರ್ ಸ್ಪ್ರೇನ ಉಪಯೋಗಿಸ್ತಾ ಇಲ್ಲ, ನಾನು ಹಾಗೆ ಕೈ ಮೂಲಕನೇ ನನ್ನ ಹೇರ್ಗೆ ನಾನು ಅಪ್ಲೈ ಮಾಡ್ತೀನಿ. ನಿಮ್ಮ ಹತ್ರ ಹೇರ್ ಸ್ಪ್ರೇ ಇತ್ತು ಅಂದರೆ ದಯವಿಟ್ಟು ಅದನ್ನೇ ಉಪಯೋಗಿಸಿ, ಅದಿನ್ನೂ ಒಳ್ಳೆಯದು. ಸೊ ಇವಾಗ ಆನಿಯನ್ ವಾಟರ್ಗೆ ನೋಡಿ ಇಲ್ಲಿ ಪ್ಯೂರ್ ಆಲೋವೆರಾ ಜೆಲ್ಲು 1/2 ಸ್ಪೂನ್, ನೀವು ಎಕ್ಸ್ಟ್ರಾ ಬೇಕಾದರೂ ಉಪಯೋಗಿಸ್ಕೋಬಹುದು. ಯಾಕಂದರೆ ತುಂಬ ಸ್ಮೂತ್ ಬರಬೇಕು ಹೇರು ಅಥವಾ ಲಾಂಗ್ ಬರಬೇಕು, ಹೇರ್ ಗ್ರೋತ್ ಆಗಬೇಕು ಅನ್ನೋರೆಲ್ಲ ಆಲೋವೆರಾ ಜೆಲ್ನ ಉಪಯೋಗಿಸ್ಕೋಬಹುದು. ನಾನು ಇಲ್ಲಿ ಪತಂಜಲಿ ಆಲಮಂಡ್ ಆಯಿಲ್, ಬಾದಾಮಿ ಆಯಿಲನ್ನು ಉಪಯೋಗಿಸ್ತಾ ಇದ್ದೀನಿ 1 ಸ್ಪೂನ್ ಆಗುವಷ್ಟು ನೋಡಿ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ನೀವು ಆಲ್ಮೋಸ್ಟ್ 30-40 ಸೆಕೆಂಡ್ ಆಗುವಷ್ಟು ಮಿಕ್ಸಪ್ ಮಾಡಿದ್ರೆ ನಿಮಗೆ ಅದು ನೋಡಿ ಇಲ್ಲಿ ಬಬಲ್ಸ್ ರೀತಿ ಬರ್ತಾ ಇರುತ್ತೆ, ಲೋಳೆ ಲೋಳೆ ರೀತಿ. ಸೊ ನಿಮಗೆ ಗೊತ್ತಾಗ್ತಾ ಇರುತ್ತೆ ಇದು ಒಂಥರ ಮಿರಾಕಲ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ ಅಂತ. ಸೊ ಇವಾಗ ಫಸ್ಟ್ ನಿಮ್ಮ ಹೇರನ್ನು ನೀವು ಸಿಕ್ಕಿಲ್ಲದೆ ಇರೋ ರೀತಿ ನೀವು ತಲೆಯನ್ನು ಬಾಚ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಮಾಡಿ ಮಸಾಜ್ ಮಾಡ್ಕೊಳ್ಳಿ. ಸೊ ಓಕೆನಾ, ಸ್ವಲ್ಪ ಮಸಾಜ್ ಮಾಡೋದ್ರಿಂದ ನಿಮ್ಮ ಹೇರ್ ಇನ್ನೂ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ನೀವು ಆಲ್ರೆಡಿ ನೀವು ಆಯಿಲ್ ಹಾಕಿದ್ದೀರಾ ಅಂದರೆ ಏನು ತೊಂದರೆ ಇಲ್ಲ, ಸ್ಕ್ಯಾಲ್ಪ್ ಎಲ್ಲ ಆಲ್ರೆಡಿ ಆ್ಯಕ್ಟಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಸಾಜ್ ಮಾಡ್ತಾ ಇರೋದು. ಸೊ ಇವಾಗ ಆಯಿಲ್ ಮಸಾಜ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ವಾಟರ್, ಅದನ್ನು ನಾವಿವಾಗ ನಮ್ಮ ಹೇರ್ಗೆ ಅಪ್ಲೈ ಮಾಡೋದು. ಸೊ ಇದು ಮೇನ್ ಆಗಿರುವಂತಹ ಒಂದು ಮುಖ್ಯ ಘಟಕ ಅಂತ ಹೇಳ್ಬೋದು. ಈ ಸ್ಟೆಪ್ಪನ್ನು ಖಂಡಿತವಾಗ್ಲೂ ನೀವು ಚೆನ್ನಾಗಿ ಫಾಲೋ ಅಪ್ ಮಾಡಿ. ಸೊ ನಿಮ್ಮ ಹತ್ರ ಹೇರ್ ಅದೇ ಹೇಳಿದ್ನಲ್ಲ, ಸ್ಪ್ರೇ ಬಾಟ್ಲ್ ಇತ್ತು ಅಂದರೆ ಅದ್ರ ಮೂಲಕ ನೀವು ನಿಮ್ಮ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಸ್ಪ್ರೇ ಮಾಡಿ, ಇದರಿಂದ ಆಲ್ಮೋಸ್ಟ್ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗುತ್ತೆ. ನಾನಿಲ್ಲಿ ಆಲ್ಮೋಸ್ಟ್ 1-2 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಟೈಅಪ್ ಮಾಡ್ಕೋತಾ ಇದ್ದೀನಿ. ಸೊ ಆನಿಯನ್ ಸ್ವಲ್ಪ ಖಾರ ಇರೋದ್ರಿಂದ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನೆಕ್ಸ್ಟ್ ಇವಾಗ 15-30 ಮಿನಿಟ್ಸ್ ಬಿಟ್ಟು ಸ್ನಾನ ಆದಮೇಲೆ ನೋಡಿ ಯಾವ ರೀತಿ ಗ್ರೋತ್ ಕಾಣಿಸ್ತಾ ಇದೆ ಅಂತ, ಆ್ಯಂಡ್ ಶೈನಿ ಆಗಿ ಕೂಡ ಕಾಣಿಸ್ತಾ ಇದೆ. ಸೊ ನೀವು ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೇರ್ ಯಾವ ರೀತಿ ಶೈನಿ ಆಗಿ ಸ್ಮೂತಿ ಆಗಿ ಆ್ಯಂಡ್ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಎಲ್ಲ ಸಮಸ್ಯೆಗೂ ಕೂಡ ಇದೊಂದು ಮುಖ್ಯ ಪರಿಹಾರವಾಗಿ ನಿಮಗೆ ದೊರಕುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಆನಿಯನ್ನ ನಿಮ್ಮ ಹೇರ್ಗೆ, ಅದರಲ್ಲೂ ಸಣ್ಣ ಸಣ್ಣ ಆನಿಯನ್ ಇತ್ತು ಅಂದರೆ ಆ ಆನಿಯನ್ನ ಬಳಸಿ, ಖಂಡಿತವಾಗ್ಲೂ ಅದು ಇನ್ನೂ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ಯಾವುದೇ ರೀತಿಯಾದಂಥ ಹೇರ್ ಟೈಪ್ ಇರೋರು ಕೂಡ ಇದನ್ನು ಬಳಸ್ಬೋದು. ಟೇಕ್ ಕೇರ್, ಬಾಯ್ ಬಾಯ್.